ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆ ಪಡೆಯಲು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಒತ್ತಾಯ. ಶಿವಮೊಗ್ಗ ಸರ್ಕಾರಿ ಕಾಲೇಜು ಆವರಣದಲ್ಲಿ ಕೇಸರಿ ಧ್ವಜ ಹಾರಿಸಿದ ಸಂಬಂಧ ಸಚಿವ ಕೆಎಸ್ ಈಶ್ವರಪ್ಪ ನೀಡಿದ ಹೇಳಿಕೆ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಗೌರವ ಸ್ಥಾನದಲ್ಲಿರುವ ಸಚಿವರು ಧ್ವಜದ ಸಂಬಂಧ ಅಸಂವಿಧಾನಿಕ ಹೇಳಿಕೆ ನೀಡಿದ್ದು ಇದು ರಾಷ್ಟ್ರ, ರಾಜ್ಯ, ದೇಶದ ಜನತೆಗೆ ಅಗೌರವ ತಂದಿದ್ದಾರೆ. ಕೂಡಲೇ ಕೆಎಸ್ ಈಶ್ವರಪ್ಪನವರನ್ನ ಸಚಿವ ಸ್ಥಾನದಿಂದ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರೂ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡುತ್ತಾ ಇಲ್ಲ. ಕೂಡಲೇ ಸಚಿವ ಈಶ್ವರಪ್ಪ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಚಿವ ಈಶ್ವರಪ್ಪ ನೀಡಿರುವ ಹೇಳಿಕೆ ನಿಜಕ್ಕೂ ಖಂಡನೀಯ. ಕೂಡಲೇ ಬಿಜೆಪಿ ಹೈಕಮಾಂಡ್ ಹಾಗೂ ಸಿಎಂ ಬೊಮ್ಮಾಯಿರವರು ಈಶ್ವರಪ್ಪರಿಂದ ರಾಜೀನಾಮೆ ಪಡೆಯಬೇಕು ಎಂದು ತುಮಕೂರು ಜಿಲ್ಲಾಧಿಕಾರಿಗಳಾದ ವೈಎಸ್ ಪಾಟೀಲ್ ರವರಿಗೆ ಮನವಿ ಪತ್ರ ಸಲ್ಲಿಸಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಟಾರ್ಗೆಟ್ ಟ್ರೂತ್, ನೈಜಾಂಶದ ಸ್ವರೂಪ. ನಮಸ್ಕಾರ. ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿಂದೆ ಬರಲ್ಲ ಇವತ್ತು ಬಿಜೆಪಿ ಸಚಿವರಾದಂತಹ ಈಶ್ವರಪ್ಪನವರ ವಿರುದ್ಧ ನಾವು ದಿಕ್ಕ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜ ಹಾರಿಸಂತಹ ಸ್ತಂಭದಲ್ಲಿ ಕೇಸರಿ ಧ್ವಜನ ಆರಿಸಿದ ವಿಚಾರವಾಗಿ ಮಾತಾಡಬೇಕಾದ್ರೆ ಇವತ್ತು ಶಾಲಾ ಕಾಲೇಜಿನಲ್ಲೂ ಆರಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕೆಂಪುಕೋಟೆ ಮೇಲೆ ನಾವು ಧ್ವಜ ಆರಿಸ್ತೀವಿ ಅಂತ ಹೇಳ್ಬೇಕಂದ್ರೆ ರಾಷ್ಟ್ರ ಧ್ವಜಕ್ಕೆ ಎಷ್ಟು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಈ ದೇಶದ ಜನ ತಿಳ್ಕೋಬೇಕಾಗ್ತದೆ. ಇವತ್ತು ಬಿಜೆಪಿನವರು ಬಿಜೆಪಿನಲ್ಲಿ ವಿಶೇಷವಾಗಿ ಈಶ್ವರಪ್ಪನವರು ನಾಲ್ಗೆ ಅರಿಬಿಟ್ಟು ಈ ರಾಷ್ಟ್ರ ಧ್ವಜಕ್ಕೆ ಮತ್ತು ದೇಶದ ಜನತೆಗೆ ಬಹಳ ದುರಹಂಕಾರವಾಗಿ ಮಾತಾಡಿದ್ದಾರೆ. ಆದ್ದರಿಂದ ಕೂಡಲೇ ಬಿಜೆಪಿ ಹೈಕಮಾಂಡ್ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಆಗಿರ್ಬೋದು ಜೆಪಿ ನಡ್ಡಾ ಆಗಿರ್ಬೋದು ಅಥವಾ ಇವರು ನಮ್ಮ ಮುಖ್ಯಮಂತ್ರಿಯಾದಂಥ ಬಸವರಾಜ್ ಬೊಮ್ಮಾಯಿ ಅವರು ಕೂಡಲೇ ಅವರು ರಾಜೀನಾಮೆನ ತಗೋಬೇಕು, ಇಲ್ಲಾಂದ್ರೆ ರಾಜ್ಯಪಾಲರು ಕೂಡಲೇ ಅವರು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ಶಾಸಕರುಗಳು, ನಮ್ಮ ಪಕ್ಷದ ಶಾಸಕರುಗಳು ಎಲ್ಲರೂ ಸಹ ಹಿರಿಯ ಮುಖಂಡರುಗಳು ಇವತ್ತು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿನೂ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಅವರು ಎಚ್ಚೆತ್ತುಕೊಂಡಲ್ಲಿ ಇರೋದ್ರಿಂದ ನಾವು ಜಿಲ್ಲಾದ್ಯಂತ ಹೋರಾಟನೂ ಮಾಡ್ತೀವಿ.